ಅಲ್ಲೂ ಒಂದಾಗಿದೆ ಒಂದು ಇನ್ಸಿಡೆಂಟು, ಅದರ ಒಂದು ಪರಿಣಾಮ ಏನಾಯಿತು ಅಂತ ನೋಡಿದ್ವಿ. ಈಗ ಅದಲ್ಲದೆ ಶಿವಮೊಗ್ಗದಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಬ್ಲಾಸ್ಟಿಂಗ್ಸ್ ನಡೆದು ಏನೇನಾಗಿದೆ, ಪ್ರಾಣಗಳು ಹೋಗಿದೆ, ಅದನ್ನು ಆಗೋವರೆಗೂ ಕಾದು ಆಮೇಲೆ ಏನಾದರೂ ಆ್ಯಕ್ಷನ್ ತಗೋಬೇಕು ಅಂತ ಅವ್ರ ಸಜೆಷನ ನನಗೆ ಅರ್ಥ ಆಗ್ತಿಲ್ಲ. ಇಟ್ಸ್ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಂಥ ವಿಷಯದಲ್ಲಿ ನಾವು ರಿಸ್ಕ್ ತಗೊಳ್ಳೋ ಒಂದು ಒಂದು ಸಂದರ್ಭನೇ ಇಲ್ಲ. ಇದು ಬಿರುಕುಗಳು ಬಿಟ್ಟಿರೋದ್ರಿಂದನೇ ಅದಕ್ಕೆ ಒಂದು ಅವರು 67 ಕೋಟಿ ರೂಪಾಯಲ್ಲಿ ಅವರು ವರ್ಕ್ಸನ್ನ ಮೇಂಟೆನೆನ್ಸ್ ವರ್ಕ್ಸ್ನ ಮಾಡಿರೋದು. 67 ಕೋಟಿ ರೂಪಾಯಿ ಅವರು ಮಾಡಿಸ್ಬೇಕು ಅಂದರೆ ಅಷ್ಟು ವರ್ಕ್ಸ್ ತೆಗೆದು ನೀವು RTI ಹಾಕಿ ನೋಡಿ ಏನಕ್ಕೆ ಮಾಡಿರ್ತಾರೆ ಅಂತ. ಬಿರುಕುಗಳು ಬಿಟ್ಟಿತ್ತು, ಅದನ್ನು ಅವರು ಗ್ರೌಟಿಂಗ್ ಮಾಡಿ ಫಿಲ್ ಮಾಡೋ ಅಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಗಣಿಗಾರಿಕೆ ಇದೇ ಥರ ಅಂದರೆ ಬೇಬಿ ಬೆಟ್ಟ ನಾವು ಆವತ್ತು ನೋಡಿದ್ವಲ್ಲ, ವಿತಿನ್ 5 ಕಿಲೋಮೀಟರ್ 6 ಕಿಲೋಮೀಟರ್ಸ್ ಒಳಗೆ ನಡೀತಾ ಇದೆ. ನಾಳೆ ದಿನ ಇನ್ನೇನಾದರೂ ಆದರೆ ಆ ಬಿರುಕು ದೊಡ್ಡದಾಗೋ ಸಾಧ್ಯತೆ ಇದೆ. ಇದೆಲ್ಲ ಮೂರ್ಖದ ಮಾತುಗಳಲ್ವ? ಯಾರನ್ನ ಮೋಸ ಮಾಡೋಕ್ಕೆ ಈ ಮಾತುಗಳೆಲ್ಲ? ಯಾರನ್ನ ದಾರಿ ತಪ್ಪಿಸೋ ಮಾತುಗಳು ಇವೆಲ್ಲ? ಮಾಡಲಿ, ಪೂಜೆ ಮಾಡಲಿ, ಎಲ್ಲ ಮಾಡಲಿ. ದೃಷ್ಟಿ ಪೂಜೆ KRS ಮಾಡಿದ್ರು ಅಥವಾ ಅಲ್ಲಿ ಅಕ್ರಮವಾಗಿ ನಡೀತಾ ಇರೋ ಗಣಿಗಾರಿಕೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಅಪ್ಪ ಅವ್ರನ್ನೇ ಕೇಳಬೇಕು. ನೆಕ್ಸ್ಟ್ ಸ್ಟೆಪ್ ನೋಡೋಣ ಮುಂದೆ ಏನೇನು ಕ್ರಮ ಸರ್ಕಾರ ತಗೊಳ್ತಾರೆ. ಈಗ ಸರ್ಕಾರ ಒಂದಷ್ಟು ಬದಲಾವಣೆ ಆಗಿದೆ, ಮತ್ತೆ ಈ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಮೈನಿಂಗ್ ಹೊಸದಾಗಿ ಬಂದಿರೋ ಮಿನಿಸ್ಟರ್ನ ಅವ್ರನ್ನೂ ಭೇಟಿ ಆಗ್ತೀನಿ, CMನ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಈ ವಿಚಾರವನ್ನು ಅವರು ಖಂಡಿತ ಒಂದು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತಲೂ ನಾನು ಒತ್ತಾಯ ಮಾಡ್ತೀನಿ.